ವೆಲ್ಕಮ್ ಟು ಮೈ ಶೋ ಆ್ಯಂಡ್ ದಿಸ್ ಇಸ್ ಎಮ್ ಸಿ ವಿ ಜೆ ಕೌಸಲ್ಯ. ದಸರಾ ಪ್ರಾರಂಭ ಆಗಿದೆ, ನವರಾತ್ರಿ ಶುರುವಾಯಿತು ಅಂತಂದರೆ ಎಲ್ಲೆಡೆ ಸಡಗರ ಸಂಭ್ರಮ. ಅದರಲ್ಲೂ ಬಹುಮುಖ್ಯವಾದಂಥ ಮೈಸೂರಿನಲ್ಲಿ ಅಂತೂ ಇನ್ನೂ ವಿಶೇಷವಾದಂಥ ಹಬ್ಬ ಆಚರಣೆ ಆಗುತ್ತೆ. ಯಾಕೆಂದರೆ ಇವಾಗಲೂ ಕೆಲವೇ ಕೆಲವು ರಾಜ ಪಾರಂಪರ್ಯನ ಹೊಂದಿರುವಂಥ ಒಂದು ಸಿಟಿಗಳಲ್ಲಿ ಅದು ನಮ್ಮ ಮೈಸೂರು ಕೂಡ ಒಂದು ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆಂದರೆ ಈಗಲೂ ಕೂಡ ರಾಜವಂಶಸ್ಥರು ಇರುವಂಥ ಏಕೈಕ ನಗರ ಅದು ನಮ್ಮ ಮೈಸೂರು. ಇನ್ನು ನಾಡ ಹಬ್ಬವಾದಂಥ ಈ ಒಂದು ದಸರಾ ಸಂಭ್ರಮದಲ್ಲಿ ಹಲವಾರು ಕಡೆ ಹಲವಾರು ಕಾರ್ಯಕ್ರಮಗಳು ನೆರವೇರ್ತಾ ಹೋಗುತ್ತೆ. ಒಂದು ಕಡೆ ಸರ್ಕಾರದ ಒಂದು ಕಾರ್ಯಕ್ರಮಗಳಾದರೆ ರಾಜ ಕುಟುಂಬಸ್ಥರಿಂದ ನೆರವೇರುವಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಅದೇ ಖಾಸಗಿ ದರ್ಬಾರ್. ನವರಾತ್ರಿಯ 9 ದಿನಗಳು ಕೂಡ ಅರಮನೆಯಲ್ಲಿ ಈ ಒಂದು ಖಾಸಗಿ ದರ್ಬಾರ್ ನೆರವೇರುತ್ತೆ. ಹಾಗಾದರೆ ಇವತ್ತಿನ ಈ ಒಂದು ಖಾಸಗಿ ದರ್ಬಾರ್ ಯಾವ ರೀತಿ ಇದೆ ಬನ್ನಿ ನೋಡೋಣ. ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದಲ್ಲಿ ಅರಮನೆಯಲ್ಲಿ ನಡೆದಂತ ರಾಜವಂಶಸ್ಥರ ಸಾಂಪ್ರದಾಯಿಕ ಖಾಸಗಿ ದರ್ಬಾರ್ ಕಣ್ಮನ ಸೆಳೆಯುತ್ತದೆ. ನವರಾತ್ರಿಯ ಮೊದಲನೆಯ ದಿನ ಮುಂಜಾನೆಯಿಂದಲೇ ಮೈಸೂರು ಅರಮನೆಯಲ್ಲಿ ಹಲವಾರು ಪೂಜಾ ಕಾರ್ಯಕ್ರಮಗಳು ಪ್ರಾರಂಭವಾಗುತ್ತದೆ. ಬೆಳಗ್ಗೆ ಕಂಕಣ ಧಾರಣೆಗೊಳ್ಳುವ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರು ಹಲವು ರೀತಿಯ ಹೋಮ ಹವನಗಳನ್ನು ನೆರವೇರಿಸಿದರು. ನೆರವೇರಿಸಿದ ನಂತರ ಖಾಸಗಿ ದರ್ಬಾರ್ ಪ್ರಾರಂಭವಾಗುತ್ತೆ. ಇವೆಲ್ಲ ಆದ ನಂತರ ರಾಜಪೋಷಾಕಿನಲ್ಲಿ ಮಿರಮಿರನೆ ಮಿಂಚುವ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರು ಗಾಂಭೀರ್ಯದಿಂದ ಹೆಜ್ಜೆ ಹಾಕುತ್ತಾ ದರ್ಬಾರ್ ಹಾಲಿಗೆ ಆಗಮಿಸಿದರು. ನಂಜನಗೂಡು ನಂಜುಂಡೇಶ್ವರನ ದೇವಸ್ಥಾನ, ಮಲೆ ಮಹದೇಶ್ವರನ ದೇವಸ್ಥಾನ, ಚಾಮುಂಡಿ ಬೆಟ್ಟ ದೇವಸ್ಥಾನ ಸೇರಿದಂತೆ ಪ್ರಮುಖ 7 ದೇವಾಲಯಗಳಿಂದ ಪುರೋಹಿತರು ತರುವ ತೀರ್ಥ ಪ್ರಸಾದವನ್ನು ರಾಜರಿಗೆ ನೀಡಿದರು. ತರುವಾಯ ದೇಶದ 7 ನದಿಗಳ ತೀರ್ಥ ಸ್ವೀಕರಿಸಿ ಸಿಂಹಾಸನಕ್ಕೆ ಪ್ರೋಕ್ಷಣೆ ಮಾಡಿದರು.
ಬೆಳಗ್ಗೆ 9:45 10:05 ಸಲ್ಲುವ ಶುಭ ವೃಷ್ಟಿಕ ಲಗ್ನದಲ್ಲಿ ಕುಶಾಲ ಪೂಜೆ ನೆರವೇರಿಸಿದ ಬಳಿಕ ರಾಜರು ಸಿಂಹಾಸನಾರೋಹಣ ಮಾಡಿದರು. ಸಿಂಹಾಸನ ಏರುತ್ತಿದ್ದಂತೆ ವಂದಿಮಾಗದರು ಜೈಕಾರ ಘೋಷಣೆ ಮೊಳಗಿಸಿದರು. ಹಿಂಬಾಲಕರು, ಹೊಗಳು ಭಟ್ಟರು ಸೇರಿದಂತೆ ವಂದಿಮಾಗದರ ಕುಶಾಲ ವಿಚಾರಿಸಿದ ರಾಜರು ಅವರಿಗೆ ಬಕ್ಷಿಸ್ ನೀಡಿದರು. ನಾಡಿನಲ್ಲಿ ಉತ್ತಮ ಮಳೆ ಬೆಳೆಯಾಗಲಿ, ಸಮೃದ್ಧಿ ನೆಲೆಸಲಿ ಎಂದು ಆ ತಾಯಿ ಚಾಮುಂಡೇಶ್ವರಿಗೆ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರು ಪ್ರಾರ್ಥನೆ ಸಲ್ಲಿಸಿದರು. ನವರಾತ್ರಿ ಕೊನೆಗೊಳ್ಳುವ ದಿನದ ತನಕ ಪ್ರತಿದಿನ ರಾಜರ ಈ ಖಾಸಗಿ ದರ್ಬಾರ್ ನಡೆಯುತ್ತದೆ. ಕಷ್ಟ
ಸ್ವಾಮಿರೋಗ್ಯ ಹರ್ಷ ಬರ್ಪತಿ ದೌಲತ್ ರೈ ಸರ್ ಸಮೀಪೇಷ್ಣಿಗ ಅದಂಲಾಸ ದರ್ಬಾರ್ ಆದ ನಂತರ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರವರು ರಾಜಮಾತೆ ಪ್ರಮೋದಾದೇವಿರವರ ಆಶೀರ್ವಾದ ಪಡೆದು ನಂತರ ರಾಣಿ ತ್ರಿಷಿಕಾ ಕುಮಾರಿ ದೇವಿಯವರು ರಾಜರಿಗೆ ಆರತಿ ಮಾಡಿ ಪಾದಪೂಜೆ ನೆರವೇರಿಸುತ್ತಾರೆ. ಸಂದರ್ಭದಲ್ಲಿ ಯುವರಾಜ ಆದ್ಯವೀರ ನರಸಿಂಹರಾಜ ಒಡೆಯರವರು ಕೂಡ ರಾಜರಿಗೆ ಪುಷ್ಪಾರ್ಚನೆ ಮಾಡುತ್ತಾರೆ. ಖಾಸಗಿ ದರ್ಬಾರ್ ಯಾವ ರೀತಿ ಇತ್ತು, ರಾಜರ ಈ ಒಂದು ದರ್ಬಾರನ್ನ ನೀವೆಲ್ಲರೂ ಕಣ್ತುಂಬಿಸ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ಇದಕ್ಕೆ ಸಾರ್ವಜನಿಕರು ಯಾರಿಗೂ ಅಲೋ ಮಾಡಲ್ಲ. ಹಾಗೆ ಇದರ ಜೊತೆಗೆ ರಾಜವಂಶಸ್ಥರಿಗೆ ಮಾತ್ರ ಮೀಸಲಾಗಿರುವಂತ ಈ ಒಂದು ಖಾಸಗಿ ದರ್ಬಾರ್ ನಡೆಯುವಂತ ಜಾಗ, ಅದು ನೀವು ನೋಡ್ತಾ ಇದ್ದೀರಲ್ಲ, ಅದರ ಒಳಗಡೆ ನಡೆಯುವಂಥದ್ದೇ ಈ ಒಂದು ಖಾಸಗಿ ದರ್ಬಾರ್. ಇವತ್ತಿಗೂ ನಾವು ಹೇಳಿದಾಗೆ ಮೈಸೂರು ಅಂದರೆ ನಮ್ಮೆಲ್ಲರಿಗೂ ಹೆಮ್ಮೆ. ರಾಜವಂಶಸ್ಥರು ಇರುವಂಥ ಏಕೈಕ ನಗರಿ ಅದು ನಮ್ಮ ಮೈಸೂರು ಅಂತ ಹೇಳ್ಬೋದು. ಹಾಗೆ ಇದರ ಜೊತೆಗೆ ಹಲವಾರು ಕಾರ್ಯಕ್ರಮಗಳು ದಸರಾದಲ್ಲಿ ಪ್ರಾರಂಭವಾಗುತ್ತೆ. ನವರಾತ್ರಿ ಶುರುವಾಗ್ತಾ ಇದ್ದಂಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನೋಡೋದು ಒಂದು ಕಡೆ ಖುಷಿಯಾದರೆ, ಈ ಒಂದು ಖಾಸಗಿ ದರ್ಬಾರನ್ನು ನಾವೆಲ್ಲರೂ ನೋಡ್ತಾ ನಮ್ಮ ಹಳೆಯ ಒಂದು ರಾಜರು ಯಾವ ರೀತಿ ದರ್ಬಾರನ್ನು ನಡೆಸ್ತಾ ಇದ್ರು ಇದನ್ನು ಮೆಲುಕು ಹಾಕೋದು ಮತ್ತೊಂದು ಖುಷಿ ಅಂತ ಹೇಳ್ಬೋದು. ಇಂಥ ಒಂದು ವಿಶೇಷವಾದಂಥ ದೃಶ್ಯಾವಳಿಯನ್ನು ನಿಮಗೆ ನಮ್ಮ ಒಂದು ಯೂಟ್ಯೂಬ್ ವಾಹಿನಿ ಮುಖಾಂತರ ತಂದಿದ್ದೇವೆ. ಹಾಗಾದರೆ ನಮ್ಮ ಇವತ್ತಿನ ಈ ಒಂದು ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ MCVJ ಕೌಸಲ್ಯ ಯೂಟ್ಯೂಬ್ ಚಾನಲ್. ದಸರಾದ ಅಪ್ಡೇಟ್ಸ್ ನಿಮಗೆ ನಮ್ಮ ವಾಹಿನಿಯಲ್ಲಿ ಸಿಗುತ್ತೆ. ಹಾಗಾದರೆ ನೀವೇನು ಮಾಡಬೇಕು, ಟೈಪ್ ಮಾಡಿ MCVJ ಕೌಸಲ್ಯ ಯೂಟ್ಯೂಬ್ ಚಾನಲ್ ಆ್ಯಂಡ್ ದಿಸ್ ಇಸ್ MCVJ ಕೌಸಲ್ಯ ಸೈನಿಂಗ್ ಆಫ್. ನಮಸ್ಕಾರ.